ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ, ಮಹಿಳೆಯರು ಸೆಕ್ಸ್ ಬೇಡ ಎನ್ನುವ ಕಾರಣ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಯಾವುದೇ ದಾಂಪತ್ಯದಲ್ಲಿ ಲೈಂಗಿಕ ಸಂಪರ್ಕ ಅತಿ ಅಗತ್ಯವಾದದ್ದು. ದಂಪತಿಗಳು ಪರಸ್ಪರರಲ್ಲಿ ಹೆಚ್ಚು ಅನುರಕ್ತವಾಗಿರಲು ನೆರವಾಗುತ್ತದೆ. ಲೈಂಗಿಕ ಸಂಪರ್ಕವಿಲ್ಲದೆ ಹೋದರೆ ಸಂಬಂಧಗಳು ಹಳಿಸಿ ಹೋಗಬಹುದು. ಹತಾಶೆಯ ಮೂಲಕ ದಂಪತಿಗಳ ನಡುವೆ ಜಗಳ, ಅಸಮಾಧಾನ ಮೊದಲಾದವು ಎದುರಾಗಬಹುದು. ಹಸಿವು ಬಾಯಾರಿಕೆಯಂತೆಯೇ ಲೈಂಗಿಕ ಬಯಕೆಯು ಮನುಷ್ಯರ ಪ್ರಾಥಮಿಕ ಅವಶ್ಯಕತೆಯಾಗಿದೆ. ಈ ಬಯಕೆಗಳು ಪೂರ್ಣಗೊಳ್ಳುವುದು ಭಾವನಾತ್ಮಕ ಆರೋಗ್ಯಕ್ಕೆ ತುಂಬಾ ಅಗತ್ಯವಾದದ್ದು. ಹಲವು ದಂಪತಿಗಳ ನಡುವೆ ಇಬ್ಬರಲ್ಲೊಬ್ಬರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಯಾವುದೇ ಉತ್ಸಾಹವಿರದೇ ಇರುವುದು ದಾಂಪತ್ಯದ ನಡುವೆ ಹುಳಿಯಿಂಡಬಹುದು. ಸೆಕ್ಸ್ ಬಗ್ಗೆ ಇರುವ ಈ ವಿಷಯಗಳನ್ನು ನಿಮ್ಮಲ್ಲಿ ಯಾರೂ ಹೇಳುವುದಿಲ್ಲ. ಮಿಲನಕ್ಕೆ ಬೇಡ ಎನ್ನುವ ಮಹಿಳೆಯರಿಗೆ ಈ ವೈದ್ಯಕೀಯ ಕಾರಣಗಳಿರಬಹುದು. ಲೈಂಗಿಕ ಬಯಕೆಯನ್ನು ಈಡೇರಿಸಿಕೊಳ್ಳಲು ಯಾವುದೇ ಉತ್ಸಾಹಕತೆ ತೋರದೇ ಇರಲು ಕೆಲವು ಸಾಮಾನ್ಯ ಕಾರಣಗಳಿವೆ. ಸಂಗಾತಿಯಲ್ಲಿ ಆಕರ್ಷಣೆ ಕಳೆದುಕೊಳ್ಳುವುದು, ಲೈಂಗಿಕ ಕ್ರಿಯೆಯೇ ಬೇಸರ ಎನಿಸುವುದು, ಸಮಯದ ಅಭಾವ, ಒಂದೇ ಮನೆಯಲ್ಲಿ ಹಲವರ ಉಪಸ್ಥಿತಿ ಇತ್ಯಾದಿಗಳಾಗಿವೆ. ಆದರೆ ಕೆಲವೊಮ್ಮೆ ಈ ನಿರಾಸಕ್ತಿಗೆ ವೈದ್ಯಕೀಯ ಕಾರಣಗಳು ಇರಬಹುದು. ಅದರಲ್ಲೂ ಮಹಿಳೆಯರು ಈ ಅಗತ್ಯತೆಯನ್ನು ನಿವಾರಿಸಿಕೊಳ್ಳಲು ಹಲವು ಗಂಭೀರವಾದ ವೈದ್ಯಕೀಯ ಕಾರಣಗಳಿರಬಹುದಾಗು ವೈದ್ಯರ ಸಲಹೆ ಪಡೆಯುವುದು ಅಗತ್ಯವಾಗಿದೆ. ಈ ವೈದ್ಯಕೀಯ ಕಾರಣಗಳು ಏನಿರಬಹುದು ಎಂಬುದನ್ನು ಈಗ ನೋಡೋಣ. ಮೊದಲಿಗೆ ರಸದೂತಗಳ ಅಂದ್ರೆ ಹಾರ್ಮೋನ್ಸ್ ಏರುಪೇರಾದಾಗ ಪುರುಷರಲ್ಲಿಯೂ ಮಹಿಳೆಯರಲ್ಲಿಯೂ ಲೈಂಗಿಕ ಕಾಮನೆಯನ್ನು ಪ್ರಚೋದಿಸಲು ಹಲವು ಹಾರ್ಮೋನ್ಸ್ ಸ್ರವಿಸಬೇಕಾಗುತ್ತದೆ. ಮಹಿಳೆಯರಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಉತ್ಪಾದನೆ ಕಡಿಮೆಯಾದರೆ ಲೈಂಗಿಕ ಬಯಕೆಯು ಕಡಿಮೆಯಾಗುತ್ತದೆ. ಈ ನಿರಾಸಕ್ತಿ ಯಾವುದೇ ವಯಸ್ಸಿನಲ್ಲಿಯೂ ಎದುರಾಗಬಹುದು. ಎರಡನೆಯದಾಗಿ ಶಿಲೀಂಧ್ರದ ಸೋಂಕು ಒಂದು ಬಗೆಯ ಬ್ಯಾಕ್ಟೀರಿಯಾದಿಂದ ಎದುರಾಗುವ ಕಾಯಿಲೆಯಾದದು ಮಹಿಳೆಯರ ಗುಪ್ತಾಂಗಗಳಲ್ಲಿ ಸೋಂಕನ್ನು ಹರಡಿಸುತ್ತದೆ. ಈ ಭಾಗದಲ್ಲಿ ಶಿಲೀಂಧ್ರದ ಸೋಂಕು ಎದುರಾಗಲು ಸ್ವಚ್ಛತೆಯ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಕಾರಣವಾಗಿದೆ. ಈ ಸೋಂಕಿನ ಪರಿಣಾಮವಾಗಿ ಅತೀವವಾದ ತುರಿಕೆ, ವಾಸನೆಯುಕ್ತ ದ್ರವದ ಸ್ರಾವ ಹಾಗೂ ಈ ಭಾಗಗಳಲ್ಲಿ ಎದುರಾಗುವ ನೋವು ಲೈಂಗಿಕ ಕ್ರಿಯೆಯಲ್ಲಿ ತಾತ್ಕಾಲಿಕವಾಗಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಮೂರನೆಯದಾಗಿ ಅಧಿಕ ರಕ್ತದೊತ್ತಡ. ಒಂದು ವೇಳೆ ಮಹಿಳೆಯೊಬ್ಬರು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದರೆ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹೃದಯ ಮತ್ತು ಮೆದುಳಿಗೆ ಹರಿಯುವ ರಕ್ತದ ಪ್ರಮಾಣದಲ್ಲಿ ಹೆಚ್ಚಳವಾಗುವ ಕಾರಣ ಇದರಿಂದ ಹೃದಯಾಘಾತದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂಬ ಭೀತಿಯನ್ನು ಇವರು ಹೊಂದಿರುತ್ತಾರೆ. ಈ ಆತಂಕಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹೃದಯದ ಮೇಲೆ ಹೇರುವ ಭಾರವು ಹೆಚ್ಚುತ್ತದೆ ಹಾಗೂ ಇದರಿಂದ ಅಧಿಕ ರಕ್ತದೊತ್ತಡದ ತೊಂದರೆ ಇರುವ ವ್ಯಕ್ತಿಗಳು ಹೃದಯ ಸ್ತಂಭನಕ್ಕೂ ಒಳಗಾಗಬಹುದು. ನಾಲ್ಕನೆಯದಾಗಿ ಮಧುಮೇಹ. ಈ ಜೀವ ರಾಸಾಯನಿಕ ಏರುಪೇರಿನಿಂದ ಹಲವಾರು ಋಣಾತ್ಮಕ ಪರಿಣಾಮಗಳನ್ನು ಕಾಣಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ ಹಾರ್ಮೋನ್ಸ್ ಏರುಪೇರು ಹಾಗೂ ದೈಹಿಕ ಸುಸ್ತು ಲೈಂಗಿಕ ಆಸಕ್ತಿಯನ್ನು ಕುಂದಿಸಬಹುದು. ಐದನೆಯದಾಗಿ ಮುಟ್ಟಿನ ದಿನಗಳಲ್ಲಿ ಪೀರಿಯಡ್ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಹಲವಾರು ಹಾರ್ಮೋನ್ಸ್ ಏರುಪೇರುಗಳಾಗಿ ಕಂಡುಬರುತ್ತದೆ. ಈ ಸಮಯದಲ್ಲಿ ಮೂಡ್ ಬದಲಾಗುತ್ತದೆ ಹಾಗೂ ಈ ಬದಲಾವಣೆಯಿಂದ ಆಕೆ ಸಂಗಾತಿಯತ್ತ ಆಕರ್ಷಣೆಯನ್ನು ಕಳೆದುಕೊಳ್ಳಬಹುದು. ಆರನೆಯದಾಗಿ ಖಿನ್ನತೆ. ಲೈಂಗಿಕ ನಿರಾಸಕ್ತಿಗೆ ಖಿನ್ನತೆಯು ಒಂದು ಪ್ರಮುಖ ಕಾರಣವಾದದ್ದು. ಮಹಿಳೆಯರು ಖಿನ್ನತೆಯ ಮೂಲಕ ಮೆದುಳಿನ ರಾಸಾಯನಿಕಗಳಲ್ಲಿ ಏರುಪೇರು ಉಂಟಾಗಿ ಈ ಏರುಪೇರಿನಿಂದ ಆಕೆಯ ಲೈಂಗಿಕ ಆಸಕ್ತಿಯು ಕುಂದಬಹುದು. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ನಮಸ್ಕಾರ.